ನಮಸ್ಕಾರ ರೀ ಚಾನಲ್ಗೆ ಸ್ವಾಗತ ನಾನು ಸಾಕರ್ ದಿನ ಬೆಳಗಾದ್ರೆ ಸಾಕು ಈಗ ಸರ್ಕಾರದ ವಿರುದ್ಧ ಒಂದಾದ ಮೇಲೆ ಒಂದು ಗಂಭೀರ ಸ್ವರೂಪದ ಹಗರಣಗಳು ಬ್ಲಾಸ್ಟ್ ಆಗ್ತಿರೋದು ಈಗ ಮತ್ತೊಂದು ಇದಕ್ಕೆ ಎಲ್ಲವನ್ನ ಮೀರಿಸುವಂತ ಹಗರಣವು ಬ್ಲಾಸ್ಟ್ ಆಗ್ತಿದೆ ಈಗ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರು ಈಗ ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ ಯಾರ ವಿರುದ್ಧ ಸರ್ಕಾರದ ಅತ್ಯಂತ ಪ್ರಭಾವಿ ನಾಯಕನ ವಿರುದ್ಧ ಇದು ಸಣ್ಣ ಪ್ರಮಾಣದಲ್ಲ ಸಿಕ್ಕಾಪಟ್ಟೆ ದೊಡ್ಡದು ಮಾಹಿತಿನ ಮುಂದೆ ತಾದಿವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಒಂದು ಕಡೆ ನೂರಾರು ಕೋಟಿ ಸಾವಿರದ ತನಕನೂ ಇದೆ ಅಲ್ಲಿ ಅಂತ ಕೇಳಿ ಬರ್ತಿರೋ ನಿಗಮ ಮಂಡಳಿ ಕೇಸು ಮತ್ತೊಂದು ಕಡೆ ಮೂಡ ಐದು ಸಾವಿರ ಕೋಟಿ ಹಗರಣ ಅಪೆಕ್ಸ್ ಬ್ಯಾಂಕ್ ಕೇಸೊಂದು ಈಗ ಸುತ್ತಕೊಳ್ಳೋ ತರ ಕಾಣಿಸ್ತಾ ಇದೆಯಲ್ಲ ಆರೋಪ ಕೇಳಿ ಬಂದಿದೆ ತನಿಖೆ ಎದುರಿಸಬೇಕಾಗಿ ಬರಬಹುದು ರಾಜಣ್ಣವರು ಅದು ಎರಡು ಸಾವಿರ ಕೋಟಿ ವಕ್ಫ್ ಬೋರ್ಡು ಮತ್ತೊಂದು ಮಗದೊಂದು ಅಂತ ಕೋಟಿ ಕೋಟಿಗಳಲ್ಲೇ ವಿಚಾರಗಳೆಲ್ಲ ಒಂದೊಂದೇ ತೆರೆದುಕೊಳ್ತಿರೋ ಹೊತ್ತಲ್ಲಿ ಇದೆಲ್ಲವನ್ನ ಮೀರಿಸುವಂತಹ ನಲವತ್ತೈದು ಸಾವಿರ ಕೋಟಿಯ ವಿಚಾರವೊಂದು ಈಗ ಹೊರಗಡೆ ಬರ್ತಾ ಇದೆ ಎಷ್ಟೋ ನಲವತ್ತೈದು ಸಾವಿರ ಕೋಟಿಗೆ ಸಂಬಂಧಪಟ್ಟ ಬಿಗ್ ಪ್ರಾಜೆಕ್ಟಲ್ಲಿ ಬಹುದೊಡ್ಡ ಅಕ್ರಮ ಆಗಿದೆ ಅಂತ ಒನ್ ಬೈ ಒನ್ ನೋಡ್ತಾ ಹೋಗೋಣ ಅವರು ಈಗ ಪೆನ್ನು ಪೇಪರು ಕೊಡಿ ನಮಗೂ ಅಧಿಕಾರ ಕೊಡಿ ಅಂತ ಕೇಳಿದವರ ವಿರುದ್ಧ ಇಂಥದ್ದೊಂದು ಬಾಂಬ್ ಸಿಡಿಸಿದ್ದಾರೆ ನಾವು ನೆನಪು ಮಾಡ್ಕೊಳ್ಬಹುದು ಈ ರೀತಿ ಭಾಷಣ ಯಾರು ಮಾಡ್ತಾಯಿದ್ರು ಯಾಕಂದರೆ ಕುಮಾರಸ್ವಾಮಿ ಅವರ ಹೆಸರು ಹೇಳ್ತಾ ಇಲ್ಲ ಬಟ್ ಎಲ್ಲವನ್ನ ತೆಗಿತೀನಿ ಅಂತಿದ್ದಾರೆ ಮೊನ್ನೆಷ್ಟೇ ಆರೋಪ ಮಾಡಿದ್ರಲ್ಲ ಮೂಡ ಸಂಬಂಧಪಟ್ಟಂತೆ ಅದು ಸರ್ಕಾರಿ ಭೂಮಿಯಾಗಿತ್ತು ಸತ್ತವನ್ನು ಹೆಸರಲ್ಲಿ ಡಿನೋಫಿ ಡಿನೋಟಿಫಿಕೇಶನ್ ಅಂತೆಲ್ಲ ಸಿದ್ದರಾಮಯ್ಯವ್ರ ವಿರುದ್ಧ ಗುಡುಗಿದ್ ನೋಡಿದ್ದೀವಿ ಇನ್ನೂ ಹಲವು ವಿಚಾರಗಳನ್ನು ತೆಗೆದಿಟ್ಟಿದ್ದಾರೆ ಕುಮಾರಸ್ವಾಮಿಯವರು ಮುಂದುವರೆದು ಈಗ ಡಿ ಕೆ ಶಿವಕುಮಾರ್ ವೃತ್ತ ಬಾಣ ಬಿಟ್ಟಂತೆ ಕಾಣಿಸ್ತಾ ಇದೆ ಪೆನ್ನು ಪೇಪರು ನಮ್ಮ ಕೈಗೂ ಕೊಡಿ ಅಂತ ಕೇಳಿದ್ದವರು ಡಿ ಕೆ ಶಿವಕುಮಾರ್ ಈ ಶಬ್ದಗಳನ್ನ ಬಳಸಿ ಭಾಷಣ ಮಾಡಿದ್ದು ಅಧಿಕಾರ ನಮಗೆ ಕೊಡಿ ಅಂತ ಕೇಳಿದ್ದು ಡಿ ಕೆ ಶಿವಕುಮಾರ್ ಈಗ ಹೇಳ್ತಿದ್ದಾರೆ ಕುಮಾರಸ್ವಾಮಿ ಅವರು ಪೆಮ್ ಪೆನ್ನು ಪೇಪರು ಕೊಡಿ ನಮಗೂ ಒಂದ್ಸಲ ಅಧಿಕಾರ ಕೊಡಿ ಅಂತ ಕೇಳಿದವರು ಈಗ ಸಣ್ಣ ಪ್ರಮಾಣದಲ್ಲ ಹದಿನೈದು ಸಾವಿರ ಕೋಟಿ ಮಹಾ ಅಕ್ರಮದ ಲಂಚದ ಬಾಂಬನ್ನ ಸಡಿಸಿದ್ದಾರೆ ಕಸದ ಟೆಂಡರ್ಗೆ ಸಂಬಂಧಪಟ್ಟಂತೆ ಕಸದ ಟೆಂಡರ್ನ ಬೆಂಗಳೂರಿನ ಕಸ ಎತ್ತುವಂತ ಟೆಂಡರ್ನ ಮೂವತ್ತು ವರ್ಷಗಳಿಗೆ ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸಿರುವಂಥ ವ್ಯಕ್ತಿಗೆ ಅಥವಾ ಒಂದು ಏಜೆನ್ಸಿನೋ ವ್ಯಕ್ತಿನೋ ಅಂತಹ ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸೋದು ಯಾವಾಗ ಅಕ್ರಮಗಳನ್ನು ಎಸಗಿರ್ತಾರೆ ಗೋಲ್ಮಾಲ್ ಮಾಡಿರ್ತಾರೆ ಇಂಥವ್ರಿಗೆ ಇನ್ನು ಕೊಡಬಾರದು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಮಾಡಿದಂಥವ್ರು ಇನ್ನು ಮುಂದೆ ಇವ್ರಿಗೆ ಕೊಡಬಾರ್ದು ಅಂತ ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸಿರ್ತಾರಲ್ಲ ಅಂಥವರಿಗೆ ಅಂತಹ ವ್ಯಕ್ತಿಗೆ ಒಂದಲ್ಲ ಎರಡಲ್ಲ ಹತ್ತಲ್ಲ ಇಪ್ಪತ್ತಲ್ಲ ಮೂವತ್ತು ವರ್ಷಕ್ಕೆ ಬೆಂಗಳೂರಿನ ಕಸ ಎತ್ತುವ ಗುತ್ತಿಗೆಯನ್ನು ಕೊಡಲಾಗಿದೆ ಆ ಟೆಂಡರ್ ನಲವತ್ತೈದು ಸಾವಿರ ಕೋಟಿದು ಮತ್ತದರಲ್ಲಿ ಹದಿನೈದು ಸಾವಿರ ಕೋಟಿ ಹದಿನೈದು ಸಾವಿರ ಕೋಟಿ ಲಂಚವನ್ನು ಪೆನ್ನು ಪೇಪರ್ ಕೊಡಿ ಅಂತ ಕೇಳಿದ್ರಲ್ಲ ಅವರಿಗೆ ಅವರಿಗೆ ಹೋಗಿದೆದು ಅಂತ ಹೇಳ್ತಿದ್ದಾರೆ ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರ ಉಪಮುಖ್ಯಮಂತ್ರಿಗಳ ಹೆಸರು ಹೇಳದೇನೆ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಬಹಳ ದೊಡ್ಡ ಬಾಂಬನ್ನು ಕುಮಾರಸ್ವಾಮಿಯವರೀಗ ಸಿಡಿಸಿದ್ದಾರೆ ಟೆಂಡರ್ ಕೊಟ್ಟು ಇಷ್ಟು ದೊಡ್ಡ ಕಿಕ್ ಬ್ಯಾಕನ್ನು ಪಡೆಯೋದಕ್ಕೆ ಹೊರಟಿದ್ದಾರೆ ಪೆನ್ನು ಪೇಪರ್ ಕೇಳಿದವರು ಅಂತ ಈಗ ಕುಮಾರಸ್ವಾಮಿ ಅವರು ಗುಡುಗಿರೋದು ಸೊ ಮೂಡಾ ಕೇಸ್ ಬೇಕು ಅಂತಾನೆ ಕುರ್ಚಿ ದೊಡ್ಡ ಕುರ್ಚಿ ಮೇಲೆ ಕಣ್ಣಿಟ್ಟವರೇ ತೆಗೆದಿರೋದು ಅಂತ ಸಿದ್ದರಾಮಯ್ಯನವರನ್ನ ಕೆಲವರು ಟಾರ್ಗೆಟ್ ಮಾಡಿದ್ದಾರೆ ಅನ್ನುವ ರಹಸ್ಯ ತೆರೆದಿಟ್ಟಿದ್ದಂತಹ ಕುಮಾರಸ್ವಾಮಿ ಅವರು ಈಗ ತನ್ನ ಬದ್ಧ ವೈರಿ ರಾಜಕೀಯದಲ್ಲಿ ಬದ್ಧ ವೈರಿ ಆಗಿರೋ ಡಿ ಕೆ ಶಿವಕುಮಾರ್ ವಿರುದ್ಧವೇ ದೊಡ್ಡದೊಂದು ಅಸ್ತ್ರವನ್ನ ತೆಗೆದಿದ್ದಾರೆ ಚನ್ನಪಟ್ಟಣ ಬೈ ಎಲೆಕ್ಷನ್ ರಣಾಂಗಣ ಬಿಸಿ ಬಿಸಿ ಆಗ್ತಿರೋ ಹೊತ್ತು ಇದು ಬಹುತೇಕ ಯೋಗೇಶ್ವರ್ ಅವರನ್ನ ಮೈತ್ರಿ ಅಭ್ಯರ್ಥಿ ಮಾಡೋದಕ್ಕೆಲ್ಲ ಫೈನಲ್ ಆಗಿ ಜೆ ಡಿ ಎಸ್ನ ಚಿಹ್ನೇಳಿನೇ ನಿಲ್ಲಿಸೋ ತಯಾರಿಗಳಾಗ್ತಾ ಇದ್ದು ಡಿ ಕೆ ಬ್ರದರ್ಸ್ ಕಟ್ ಹಾಕೋದಿಕ್ಕೆ ಮತ್ತೊಂದು ಅಖಾಡ ಸಜ್ಜಾಗಿರೋ ಹೊತ್ತಲ್ಲಿ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರಲ್ಲಿ ಅಭಿವೃದ್ಧಿಯೇ ಮಾಡಿಲ್ಲ ಅಂತ ಜನಸ್ಪಂದನೆಯ ಮೂಲಕ ಬೈ ಎಲೆಕ್ಷನ್ ಗೆಲ್ತೀನಿ ಅಂತ ಸವಾಲು ಹಾಕಿರೋ ಹೊತ್ತಲ್ಲಿ ಇದು ಮಾಸ್ಟರ್ ಸ್ಟ್ರೋಕ್ನಂತೆ ಕಾಣಿಸ್ತಾ ಇದೆ ಸರ್ಕಾರದ ಹಲವು ಹಗರಣಗಳನ್ನ ಈಗ ಬಿಜೆಪಿ ಜೆ ಡಿ ಎಸ್ ತೆಗೆಯೋದಕ್ಕೆ ನಿಂತು ಬಿಟ್ಟಿದೆ ಇಕ್ಕಟ್ಟಿಗೆ ಸಿಕ್ಕಾಕ್ಸೋದು ಸರ್ಕಾರದ ಬುಡವನ್ನೇ ಶೇಕ್ ಮಾಡುವಂತ ಕೇಸ್ಗಳಿವೆ ಅಂತ ಹೈಕಮಾಂಡ್ ಇಂದ ಬಿಜೆಪಿ ಹೈಕಮಾಂಡ್ ಇಂದ ಕಠಿಣ ಸಂದೇಶ ಬಿಜೆಪಿಗೂ ಬಂದಿದೆ ಸೊ ಈಗ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸರ್ಕಾರದ ಅತಿ ದೊಡ್ಡ ಅಕ್ರಮದ ಒಂದು ಭಾಗವನ್ನು ಹೊರಗೆಟ್ಟಂತೆ ಕಾಣಿಸ್ತಾ ಇದೆ ಏನೇನು ದಾಖಲೆಗಳನ್ನು ಇದು ಬರೀ ಆರೋಪ ಹಿಟ್ ಟೆಂಡರ್ನಲ್ಲಿ ಮುಗಿದು ಹೋಗತ್ತೋ ಅಥವಾ ಇದೇನು ಸಣ್ಣ ವಿಷಯ ಅಲ್ವಲ್ಲ ಕಸದ ಟೆಂಡರ್ ಯಾರ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋದು ತುಂಬಾ ಈಸಿ ಯಾರೀಗ ಮೂವತ್ತು ವರ್ಷಕ್ಕೆ ಗೊತ್ತಿಗೆ ತಗೊಂಡಿದ್ದಾರೆ ಅವರು ಬ್ಲ್ಯಾಕ್ ಲಿಸ್ಟ್ ಅಲ್ಲಿ ಇರೋರ ಅನ್ನೋದನ್ನ ಚೆಕ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳಿಗೆ ಎಷ್ಟೊತ್ತೂ ಬೇಡ ಸೊ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಿಂದ ಅಂಥದ್ದೇನಾದರೂ ತಪ್ಪಾಗಿದೆಯಾ ಅವರು ಮಾಡ್ತಿರುವಂಥ ಆರೋಪ ಎಷ್ಟು ಸತ್ಯ ಏನು ಆ್ಯಕ್ಷನ್ ಆಗುತ್ತೆ ಕಾದ್ ನೋಡಬೇಕಾಗಿದೆ ಈ ಕೇಸು ಕೂಡ ಇನ್ವೆಸ್ಟಿಗೇಷನ್ಗೆ ಹೋದರೆ ಯಾಕಂದರೆ ಒಬ್ಬರ ವಿರುದ್ಧ ಒಬ್ಬರು ಕೈಯಲ್ಲಿ ಅವರವರ ಬಣ್ಣ ಬಯಲು ಮಾಡೋದಕ್ಕೆ ನಿಂತಂತೆ ಕಾಣಿಸ್ತಿದೆಯಲ್ಲ ರಾಜಣ್ಣನವ್ರದ್ದು ಈಗ ಒಂದೊಂದೇ ಒಂದೊಂದೇ ಗಂಭೀರ ವಿಚಾರಗಳು ಹೊರಗಡೆ ಬರ್ತಿದ್ದಾವೆ ಅಪೆಕ್ಸ್ ಬ್ಯಾಂಕ್ ಅದು ಇದು ಹಳೆದಿದ್ದಿದ್ದೆ ಈಗ ಮತ್ತೆ ಅದು ಆ್ಯಕ್ಟಿವ್ ಆಗೋ ಥರ ಕಾಣಿಸ್ತಾ ಇದೆ ಸಿದ್ದರಾಮಯ್ಯನವರ ಮೂಡ ಉಸಿರುಗಟ್ಟಿಸ್ತಾ ಇದೆ ವಾಲ್ಮೀಕಿ ಕೇಸು ಇದೆಲ್ಲವೂ ಬಣಜಗಳ ಬಡಿದಾಟದ ಎಫೆಕ್ಟಿಂದ ಹೊರಗಡೆ ಬರ್ತಿರೋದು ಅವರವರೇ ಕಾಲೇಳ್ಕೊಳ್ತಿರೋದು ಅನ್ನುವ ಆರೋಪನೂ ಇದೆಯಲ್ಲ ಅದೇ ರೀತಿಯಲ್ಲಿ ಈಗ ಡಿ ಕೆ ಶಿವಕುಮಾರ್ ಸಂಕಷ್ಟಕ್ಕೆ ಸಿಲುಕಲಿದ್ದಾರಾ ಇದು ಸತ್ಯವೇ ಆಗಿದ್ದರೆ ಕಾದು ನೋಡಬೇಕು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು